ಇನ್ನು ನಿನ್ನೆ ತಾನೇ ಗುಂಡ್ಲುಪೇಟೆಯಲ್ಲಿರುವಂತಹ 299 ಏನು ಅಂಗನವಾಡಿ ಕೇಂದ್ರಗಳಿದ್ದಾವೆ, ಇದ್ರ ಬಗ್ಗೆ ನಾನು ಹೇಳಿದ್ದೆ ಇಲ್ಲಿ ಫುಡ್ ಸಪ್ಲೈ ಆಗ್ತಿಲ್ಲ ಅಂತ. ಇವಾಗ ಬರ್ತಿರೋ ಮಾಹಿತಿ ಏನಪ್ಪ ಅಂತಂದ್ರೆ, ಮೋಸ್ಟ್ಲಿ ಇದೇ ಸಮಯನ ಕಾಯ್ತಾ ಇದ್ರು ಅನ್ಸುತ್ತೆ, ಅಲ್ಲಿ ಫುಡ್ ಸಪ್ಲೈ ಮಾಡೋ ಒಂದು ಯೂನಿಟ್ ಎಲ್ಲ ಏನಿರುತ್ತೆ, ಈ ಅಂಗನವಾಡಿ ಕೇಂದ್ರಗಳಿಗೆ ಅಂತಲೇ ಒಂದಷ್ಟು ಸಪ್ಲೈ ಮಾಡೋ ಫುಡ್ ಯೂನಿಟ್ಗಳಿರುತ್ತೆ. ಏನಾಗ್ತಾ ಇದೆ, ಇಂತಹ ಸಂದರ್ಭಕ್ಕೆ ಕಾಯ್ತಿರ್ತಾರೆ ಅನ್ನೋ ಅನುಮಾನ ಸೃಷ್ಟಿಯಾಗ್ತದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಏನು ಪೌಷ್ಟಿಕ ಆಹಾರ ಅಭಿಯಾನ ಅನ್ನೋದೇನು ಒಂದು ಕಾರ್ಯಕ್ರಮದ ಮುಖಾಂತರ ಮಾಡಿದ್ರು, ನಿಜಕ್ಕೂ ಕೂಡ ಸಲ್ಯೂಟ್ ಇಡಬೇಕು ಅವ್ರಿಗೆ. ಯಾಕೆ ಅಂದರೆ ಇವರು ಸಪ್ಲೈ ಮಾಡಿದ್ದಾರೆ ಫುಡ್ನ ಎಲ್ಲರಿಗೂ ಕೂಡ, ಯಾವ ರೀತಿಯಾಗಿದೆ ಅದ್ರ ಕ್ವಾಲಿಟಿ ಹೆಂಗಿದೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ನೀವು ಹೋಗಿ ಒಂದೆರಡು ಪ್ಯಾಕೆಟ್ ಇಸ್ಕೊಂಬರ್ತೀರಾ, ನಾಚಿಕೆ ಆಗಬೇಕು ನಿಜ. ಇಂಥ ಅಲ್ಲಿ ಮಕ್ಕಳ ಊಟದ ವಿಚಾರದಲ್ಲೂ ಆಟಾಡುವಂಥ ಅಲ್ಲಿರುವ ಕೆಲವೊಂದಷ್ಟು ಜನಗಳಿಗೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಅಂಗನವಾಡಿ ಮಕ್ಕಳಿಗೆ ನೀಡೋ ಆಹಾರ ಪದಾರ್ಥದಲ್ಲಿ ಹುಳು ಎಲ್ಲವೂ ಪತ್ತೆ ಆಗಿದೆ. ಮೋಸ್ಟ್ಲಿ ಇದಕ್ಕೆ ಕಾಯ್ತಿದ್ರೇನೋ, ತಡೀ ಒಂದು ಸ್ವಲ್ಪ ದಿನ ಹೋಲ್ಡ್ ಮಾಡೋಣ, ಆಮೇಲೆಲ್ಲ ಹಿಂಗೇನಾದರೂ ಒಂದು ಸುದ್ದಿ ಆಗುತ್ತೆ. ಸುದ್ದಿ ಆದ ನಂತರ ನಾವು ಈ ಸ್ಟಾಕ್ಸ್ ಎಲ್ಲ ಏನಿದೆ, ಈ ವೇಸ್ಟ್ ಆಗಿರುವಂಥ ಒಂದಷ್ಟು ಸ್ಟಾಕ್ಸ್ ಇರ್ತಾವಲ್ಲ, ತೊಗೊಂಡೋಗಿ ಸುರಿದ್ಬಿಡೋಣ, ತಿನ್ಕೊಂಬಿಡಲಿ ಅವರೆಲ್ಲ, ಆವಾಗ ನಾವು ಸ್ಟಾಕ್ ಕ್ಲಿಯರ್ ಮಾಡಿರೋ ತರನ ಆಗುತ್ತೆ, ಅದನ್ನು ಬಿಲ್ಲು ಮಾಡ್ಕೊಬೋದು ಅಂತ ಈ ಘನಂದಾರಿ ಕೆಲಸಗಳನ್ನ ಅಲ್ಲಿ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಯಾಕೆಂತಂದರೆ, ಕಗ್ಗಲದ ಹುಂಡಿ ಗ್ರಾಮದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ನೀಡುವ ಆಹಾರ ಏನಿದೆ, ಇದರಲ್ಲಿ ಎಲ್ಲ ಈ ಹುಳುಗಳೆಲ್ಲ ಸೇರ್ಕೊಂಡಿದ್ದಾವೆ. ಗುಂಡ್ಲುಪೇಟೆ ತಾಲೂಕಿನ ಕಗ್ಗಲ ಹುಂಡಿ ಗ್ರಾಮದ ಅಂಗನವಾಡಿಯ ಈ ಒಂದು ಕರ್ಮಕಾಂಡ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳು ಮತ್ತು ಶಿಶುಗಳ ಆರೋಗ್ಯಯುತ ಬೆಳವಣಿಗೆಗೆ ನೀಡುವಂತಹ ಅದು ಪೌಷ್ಟಿಕ ಆಹಾರ, ಪುಷ್ಟಿ ಕೊಡುವಂಥ ಆಹಾರ, ಇಂತಹ ಆಹಾರದ ವಿಚಾರದಲ್ಲೇ ಆ ಮಕ್ಕಳು ತಿನ್ನೋ ಮಕ್ಕಳ್ರಿ ಅದು ಮಕ್ಕಳುಗಳು ತಿನ್ನೋ ಆಹಾರದಲ್ಲೇ ಇಂಥ ನಾಚಿಕೆ ಗಡಿಯಿಂದ ಕೆಲಸ ಮಾಡ್ತಿರಲ್ಲ, ನಿಜಕ್ಕೂ ನಿಮ್ಗೆ ನಾಚಿಕೆ ಆಗದೆ ಇರೋದು ಹೆಚ್ಚು. ಈ ಗೋಧಿ ನುಚ್ಚು ಮತ್ತು ಬೆಲ್ಲದ ಪ್ಯಾಕೆಟ್ಗಳಲ್ಲಿ ಈಗಾಗಲೇ ಹುಳುಗಳು ಪತ್ತೆಯಾಗಿವೆ ಅಂತ ಆರೋಪ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರ ಈ ಅಭಿಯಾನಕ್ಕೆ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಲಿಕ್ಕೆ ಈ ಒಂದು ವಿಶೇಷ ಕಾರ್ಯಗಳಿಗೆ ಖರ್ಚು ಮಾಡುತ್ತೆ. ಇದನ್ನೆಲ್ಲ ಸಮರ್ಪಕವಾಗಿ ಬಳಸ್ಕೊಳ್ಳೋದು ಮಕ್ಕಳಿಗಂತೂ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ಮಧ್ಯವರ್ತಿಗಳಂತ ಬರ್ತಾರಲ್ಲ ಅಥವಾ ಇದನ್ನು ಸಪ್ಲೈ ಮಾಡುವಂತ ಬರ್ತಾರಲ್ಲ, ಇವರುಗಳು ಇದನ್ನು ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ. ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಸೇರಬೇಕಿದ್ದ ಆಹಾರ ಪದಾರ್ಥಗಳು ಈಗ ಹುಳುಗಳ ಪಾಲಾಗಿರುವಂಥದ್ದು. ಯಾವಾಗಲೂ ಬಂದಿರೋ ಸ್ಟಾಕ್ನ ಒಂದು ಕಡೆ ಬಿಸಾಕಿರ್ತಾರೆ, ಹೊಸ ಸ್ಟಾಕ್ನ ತೊಗೊಂಡೋಗಿ ಇವ್ರು ಎಲ್ಲಿ ಬೇಕು ಅಲ್ಲಿ ಸಪ್ಲೈ ಮಾಡ್ಕೊಳ್ತಾರೆ. ಸಾಕಷ್ಟು ಕಡೆ ಆರೋಪಗಳು ಕೇಳಿ ಬಂದಿರುವಂಥದ್ದನ್ನು ಇನ್ನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳ ಮೇಲೆ ಈ ಒಂದು ಪರಿಣಾಮ ಬೀರ್ತಾ ಇದೆ. ಯಾಕೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮಾತ್ರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ, ಅಥವಾ ಅಧಿಕಾರಿಗಳು ಶಾಮೀಲಾದರೆ ಮಾತ್ರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗೋದು? ಇನ್ನು ಪ್ಯಾಕೆಟ್ ಮೇಲಿರೋ ಸೀಲ್ ಕೂಡ ನಕಲಿ ಆಗಿರೋ ಸಾಧ್ಯತೆ, ಯಾವುದೋ ಒಂದಿಲ್ಲ ಒಂದು ವೇಸ್ಟ್ ಸಿಗುತ್ತೆ, ತೊಗೊಂಬರ್ತಾರೆ ಒಂದು ಪ್ಯಾಕೆಟ್ ಮಾಡ್ತಾರೆ, ಇವತ್ತೆಲ್ಲವೂ ಕೂಡ ಒಂದಿರೋ ಥರ ಒರಿಜಿನಲ್ ಇರೋ ಥರ ಕಾಪಿ ಅದೇ ಥರ ಬಂದ್ಬಿಡುತ್ತೆ, ಇವತ್ತು ಯಾರಿಗೂ ಗೊತ್ತಾಗಲ್ಲ ಯಾವ್ದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ಅಂತ. ಇನ್ನು ಕಳೆದ 2 ತಿಂಗಳಿಂದ ಅಂಗನವಾಡಿಗಳಿಗೆ ಫುಡ್ ಕೂಡ ಸರಬರಾಜು ಆಗ್ತಿರಲಿಲ್ಲ. ಹಾಗಾದರೆ ಈ ತಾಲೂಕು CDPO ಚಲುವರಾಜ್ ಎಲ್ಲೋದ್ರು? ಅವ್ರಿಗೆ ಇದ್ರ ಬಗ್ಗೆ ಗಮನನೇ ಬಂದಿಲ್ವಾ? ಅಥವಾ ಇದ್ರ ಬಗ್ಗೆ ಕಾಳಜಿ ಇಲ್ವಾ? ಅಥವಾ ಇದರಲ್ಲೂ ಏನಾದರೂ ಅವರು ಶಾಮೀಲಾಗಿದ್ದಾರಾ? ಈ ಎಲ್ಲ ಅನುಮಾನಗಳು ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೂಡ ಮಾಹಿತಿ ಈಗ ಕೊಡಲಿಕ್ಕೆ ಇವ್ರು ಸಿದ್ಧಾರಿಲ್ಲ, ಮಾಹಿತಿ ಕೊಡಲಿಕ್ಕೂ ಅವರು ರೆಡಿ ಇಲ್ಲ. ಏನಾಗಿದೆ, ಹೆಂಗೆ ಕೊಡ್ತಾರೆ ಇವರೆಲ್ಲ, ಯಾವ ಮುಖ ಇಟ್ಕೊಂಡು ಕೊಡ್ತಾರೆ? ಸಾಕ್ಷಿ ಸಮೇತ ಅಲ್ಲಿ ಸಿಕ್ಕಾಕೊಂಡಾಗ ಯಾವ ಮುಖ ಇಟ್ಕೊಂಡು ಕೊಡ್ತಾರೆ ಹೇಳಿ ಇವರು? ಇನ್ನು ಆಹಾರ ಸೇವಿಸಿ ಮಕ್ಕಳ ಪ್ರಾಣಕ್ಕೆ ಕೂತು ಬಂದರೆ ಯಾರು ಹೊಣೆ ಆಗ್ತಾರೆ? ಇವತ್ತೇ ಯಾವ್ಯಾವುದೋ ಕಾಯಿಲೆಗಳು ಬಂದು ಸಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಅದರಲ್ಲಿ ನಿಮ್ಮಂಥವ್ರು ಮಾಡೋ ಒಂದಷ್ಟು ಗನಂದಾರಿ ಕೆಲಸಗಳಿಂದ ಇನ್ನೇನೋ ಒಂದು ಕಾಯಿಲೆ ಬಂದಾಗ ಜನ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಭಯ ಪಡ್ತಾರೆ. ಯಾಕೆ ಜ್ವರ ಅಂತ ಹೋದರೆ ಮತ್ತಿನ್ನೇನೋ ಒಂದು ಹೇಳ್ಬಿಟ್ಟು ಅವ್ರಿಗೆ ಇನ್ನೇನೋ ಮಾಡ್ತಾರೆ. ಎಲ್ಲ ಕಡೆ ಲೂಟಿ ಮಾಡಬೇಕಲ್ಲ, ನಿಮ್ಮ ಕಡೆಯಿಂದ ಲೂಟಿ, ಮಕ್ಕಳು ತಿನ್ನೋ ಆಹಾರದಿಂದ ಲೂಟಿ ಮಾಡಬೇಕಲ್ಲ, ನಾಚಿಕೆ ಆಗಬೇಕು. ನಿಮ್ಮಂಥ ಇಂಥ ಅಧಿಕಾರಿಗಳು ಏನಿರ್ತಾರೆ ಅಥವಾ ಈ ಊಟದ ವಿಚಾರದಲ್ಲೂ ಕೂಡ ಹಿಂಗೆ ದುರ್ವರ್ತನೆಯನ್ನು ತೋರಿಸ್ತಾರಲ್ಲ, ಇಂಥವ್ರಿಗೆ ನಾಚಿಕೆ ಆಗಬೇಕು. ನಾವು ಹೇಳುದು ಇದು ಬಡವ್ರ ಮಕ್ಕಳು ತಿನ್ನೋದಕ್ಕೋಸ್ಕರ, ಇದು ಮಕ್ಕಳಲ್ವಾ, ಈಗ ಇವಾಗ ಕೊಟ್ಟರು, ಈಗ ಹೆಚ್ಚು ಕಡೆ ಹೋಗುತ್ತೆ, ಅವ್ರಿಗೆ ಓಮೆಂಟ್ ಕೊಟ್ಬಿಡ್ತಂತೆ. ಮರಿಗರ
ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಮುನೀರ್ ಪಾಷಾ ಸಮಾಜ ಸೇವಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿನ್ನೆ ತಾನೇ ನಾನು ಈ ಗುಂಡ್ಲುಪೇಟೆಯ ಸುಮಾರು 300 ಅಂಗನವಾಡಿ ಕೇಂದ್ರಗಳ ಫುಡ್ ಸಪ್ಲೈ ಆಗ್ತಿಲ್ಲದ ವಿಚಾರದ ಬಗ್ಗೆ ನಾನು ಸುದ್ದಿ ಮಾಡಿದ್ದೆ. ನಮ್ಮ ವಾಹಿನಿ ಸುದ್ದಿ ಆಗಿತ್ತು. ನಾನು ವಿಚಾರವನ್ನು ತಗೊಂಡಿದ್ದೆ. ಇವತ್ತು ನೋಡಿದ್ರೆ ಎಲ್ಲ ಒಂದ್ ಕಡೆ ಫುಡ್ ಸಪ್ಲೈ ಆಗ್ತಾ ಇದೆ, ಫುಡ್ ನಲ್ಲಿ ಬರುವಂತದ್ದೆಲ್ಲ ಹುಳಗಳಿದಾವೆ, ಫುಡ್ ಹಾಳಾಗೋಗಿದೆ, ಕ್ವಾಲಿಟಿ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಅದನ್ನೆಲ್ಲ ಪದಾರ್ಥಗಳೆಲ್ಲ ಹುಳಗಳಾಯ್ತ ಸರ್ ಎಲ್ಲಾನು. ಈ ಮಕ್ಕಳು ತಿನ್ನೋದು ಐಟಮ್ಗಳಿತಾರ ಹುಳ ಎಲ್ಲ ಬಂದ್ರೆ ಸಹ ಅದನ್ನ ನೋಡಿದಕ್ಕೆ ಗೊತ್ತಾಯ್ತು. ಇಲ್ಲಿದ್ರೆ ಅದು ಮಕ್ಕಳಿಗೆ ಅದೇ ತಾನೇ ಸರ್ ತಿನ್ನಿಸ್ತಿದ್ರು ಅವರು. ಅಧಿಕಾರಿಗಳಿಗೆ ಏನು ಗೊತ್ತಾಗಲ್ಲ ಸರ್ ಇದೆಲ್ಲ. ಆಮೇಲೆ ಅದರ ಮೇಲೆ ಡೇಟ್ ಇಲ್ಲ ಸರ್, ಅದು ಡೇಟ್ ಚೇಂಜ್ ಆಗಿದೆ. ಅದು ಅವರು ಸೀಲ್ ವರ್ಕ್ ಕೊಟ್ಟಿರೋದು, ಅದು ಡೇಟ್ ಎಲ್ಲ ಚೇಂಜ್ ಆಗಿದೆ. ಆಮೇಲೆ ಮಕ್ಕಳಿಗೆಲ್ಲ ಕೊಡ್ತಾರೆ ಅಲ್ಲಿ, ಎಲ್ಲದಲ್ಲಿ ಹುಳಗಳಿದೆ ಸರ್. ಆಮೇಲೆ ಓಲ್ಡ್ ಸ್ಟಾಕ್ ಅದೆಲ್ಲ ಏನು ಈಗ ತಿಂಗಳದ್ದು ಏನಿಲ್ಲ, ಅದು ಓಲ್ಡ್ ಸ್ಟಾಕ್ ಎಲ್ಲ ಮಾಡಿಕೊಡ್ತಾರೆ. ಈ ತರ ನಾಳೆ ದಿನ ತೊಂದರೆ ಆದ್ರೆ ಮಕ್ಕಳಿಗೆಲ್ಲ ತೊಂದರೆ ಜವಾಬ್ದಾರಿ ಯಾರು ಸರ್? ನಿಜ ನಿಜ. ಒಂದ್ ಕೆಲಸ ಮಾಡಿ ಏನು ಗೊತ್ತಾ, ಅದೇ ಅಧಿಕಾರಿಗಳು ಅದಕ್ಕೆಲ್ಲ ಗಮನ ಕೊಡ್ಬೇಕಲ್ವ ಸರ್. ಅಲ್ಲ ಏನ್ ಗೊತ್ತಾ, ನಾನು ಹೇಳಿದ ಏನ್ ಗೊತ್ತಾ, ಅಲ್ಲಿ ಯಾರು ಅಧಿಕಾರಿಗಳಿದ್ರೆ ಎಲ್ರು ಕರ್ಕೊಂಬನ್ನಿ ಅಲ್ಲಿ ಕರೆಸಿ ಒಂದ್ಸಲ ಕರೆಸ್ಬಿಟ್ಟು ಅವ್ರ ಕಣ್ಣು ಮುಂದೆನೆ ಆ ಪಾಕೆಟ್ ಗಳು ಇರ್ತಾವಲ್ಲ, ಕೊಟ್ಟಿರೋ ಪಾಕೆಟ್ ಗಳಿದೆ ಅದನ್ನ ಓಪನ್ ಮಾಡಿಸಿ ಅವ್ರ ಮುಂದೆನೆ ತಿನ್ಸಿ ತಿಂತಾರ ನೋಡಿ ಅವ್ರಿಗೆ. ಅದಕ್ಕೆ ನಾನು ಹೋಗಿ ಇದಕ್ಕೆ ನಿಮ್ಮ ವಾಹಿನಿ ಸುದ್ದಿ ಆಗಿರಲ್ಲ ಸರ್. ಈಗ ನೆಕ್ಸ್ಟ್ ನಾಳೆ ಕರೆದ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ ಸರ್. ಇದೆಲ್ಲ ನಮ್ ತಪ್ಪೆಲ್ಲ ದಾಖಲೆಗಳಾಯ್ತ ಸರ್. ಮುನೀರ್ ಪಾಷ ಅವ್ರೆ, ತೋರಿಸ್ಬೇಡಿ, ಹೇಳ್ತಿಲ್ವಾ ಅದೇ ಪ್ಯಾಕೆಟ್ ನ ಅವ್ರ ಮುಂದೆನೆ ಓಪನ್ ಮಾಡಿ ಅವ್ರ ಗೊತ್ತಾಗುತ್ತೆ ಒಳ್ಳೆ ಪ್ಯಾಕೆಟ್ ಅಲ್ವಾ, ಹೆಂಗಿರ ಅವ್ರು ಕೊಡ್ತಿರೋದು ಒಳ್ಳೆ ಫುಡ್ ಅಲ್ವಾ. ಓಪನ್ ಮಾಡಿ ಅವ್ರಿಗೆ ಅಡಿಗೆ ಮಾಡಿ ಅವ್ರಿಗೆ ತಿನ್ಸಿ ಅವ್ರ ಗೊತ್ತಾಗುತ್ತೆ ಅವ್ರಿಗೆ. ಅದೇ ಅದು ತಿನ್ಸ್ದವ್ರಿಗೆ ಗೊತ್ತಾಗೋದು ಆಮೇಲೆ ಸರ್. ಅದು ಇಲ್ಲಾದ್ರೆ ಗೊತ್ತಾಗಲ್ಲ ಅವ್ರು ಯಾವ್ದು ಕೊಡ್ಬೇಕು ಕೊಡ್ಬಿಟ್ಟು ಅವ್ರು ಪಡ್ಗೆ ಅವ್ರು ಬಿಲ್ ಮಾಡ್ಕೋತಾರೆ. ಇದೆಲ್ಲ ಬೇರೆಯವ್ರಿಗೆ ಎಲ್ಲ ತೊಂದರೆ ಆಗೋದು, ಅವ್ರಿಗೆಲ್ಲ ಗೊತ್ತಾಗಲ್ಲ. ಅವ್ರ ಮಕ್ಕಳಿಗೆ ತಿನ್ಸ್ದ ಗೊತ್ತಾಗ್ತದ ಅದು ಅದ್ರ ಬಗ್ಗೆ. ಓಕೆ. ಎಸ್, ನಾನು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದ ಮಾತನಾಡೋದಕ್ಕೆ ಮುನೀರ್ಪಾಷ ಅವ್ರೆ. ಇನ್ನೊಂದೇನಂತಂದ್ರೆ ನೋಡಿ, ಈಗ ಅಲ್ಲಿ ಈ ತರದ ವಿಚಾರ ಸುಮಾರು ಆಗುತ್ತೆ, ಸುಮಾರು ಕಡೆ ಗಮನಿಸೇ ಇರೋದಿಲ್ಲ, ಎಲ್ಲೋ ಒಂದು ಅರಿಬಿರಲಿ ತಗೊಂಬರ್ತೀವಿ. ಆದ್ರೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನ ಅವ್ರಿಗೆ ಈ ವಿಟಮಿನ್ಸ್ ಎಲ್ಲ ಸಿಗ್ಬೇಕು, ಒಂದಷ್ಟು ಪೌಷ್ಟಿಕ ಆಹಾರಗಳೆಲ್ಲ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಕೊಡ್ತಾರೆ. ಚಿಕ್ಕ ವಯಸ್ಸಿನ ನಾವೆಲ್ಲರೂ ಕೂಡ ನೋಡಿದೀವಿ ಅಂಗನವಾಡಿಯಲ್ಲಿ ಯಾವ ರೀತಿಯಾಗಿ ಪದಾರ್ಥಗಳು ಸಿಗ್ತಾ ಇದ್ವು ಅಂತ. ಅದನ್ನ ನೀವು ಈ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡು ಆ ಬರೋ ಫುಡ್ ಅನ್ನ ಬೇರೆನೆಲ್ಲೋ ಸಪ್ಲೈ ಮಾಡ್ಕೊಂಡು ಎಷ್ಟೇ ಆಗೋದು, ಹಂಗಾದ್ರೆ ನಿಜವಾಗ್ಲೂ ನಿಯತ್ತಾಗಿ ನೀವು ನಿಮ್ಮ ಕೆಲಸಕ್ಕೆ ಗೌರವ ಕೊಟ್ಟು ಏನಾದ್ರೂ ಮಾಡಿದ್ರೆ ಈ ನಾಟಕಗಳೆಲ್ಲ ಏನಕ್ಕೆ? ಈ ರೀತಿಯಾಗಿ ಯಾವ್ದೋ ಒಂದು ಸೀಲ್ನ ಹೊಡೆದ್ಬಿಟ್ಟು ಅದರಲ್ಲಿರೋ ಹುಳ ಕಡ್ಡಿ ಕಸ ಎಲ್ಲ ಬಿದ್ದಿರೋ ಫುಡ್ ಪ್ರಾಡಕ್ಟ್ ನ ಕೊಡ್ಲಿಕ್ಕೆ ಮನಸ್ಸಾದ್ರೆ ಹೆಂಗ್ ಬರುತ್ತೆ? ಒಂದು ನೀವು ಅಲ್ಲೇನಾದ್ರೂ ಹೆಂಜಲ್ ತಿನ್ನೋ ಕೆಲಸ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಬೇಜವಾಬ್ದಾರಿ ತನ ಇರ್ಬೇಕು. ಯಾವ್ದೋ ಒಂದು ಬಿಡೋಗ್ರು ತಗೊಂಡ ಬಿಸಾಕ ತಿನ್ಕೊಳ್ಳಿ ಅನ್ನೋ ತರ. ನೀವು ತಿನ್ರಿ ಅದನ್ನ, ನಿಮ್ ಮನೆಯ ಮಕ್ಕಳು, ನೀವು, ನಿಮ್ಗೆ ಯಾರ್ಯಾರು ತುಂಬಾ ಆತ್ಮೀಯರು ಇರ್ತಾರೆ, ಜೊತೆಗೆ ನೀವೆಲ್ಲ ಈ ಧನಂದಾರಿ ಕೆಲಸಗಳನ್ನ ಮಾಡ್ತಿರಲ್ಲ, ಎಲ್ಲರೂ ತಿನ್ನಿ. ಆಗಿದೆ.
ಡಾಕ್ಟರ್ ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ಗೀತಾ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ಡಾಕ್ಟರ್ ವಿಚಾರ ಏನು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಅಲ್ಲ ಸರ್, ಹೇಗೆ ಹೇಳಿದ್ರು ಅಂಗನವಾಡಿ ಅಂಗನವಾಡಿ ಕೇಂದ್ರದಲ್ಲಿ ಏನೋ ಫುಡ್ ಎಲ್ಲ ಹುಳ ಇದೆ ಅಂತ ಹೇಳ್ಕೊಂಡ್ರೆ. ಏನೋ ಫುಡ್ ಎಲ್ಲ ಮೇಡಮ್ ಅಂದ್ರೆ ಈ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾರಲ್ಲ ಫುಡ್, ಪುಷ್ಟಿ ಆಹಾರ ಅಂತ. ಪುಷ್ಟಿ ಈ ಪುಷ್ಟಿ ಎಲ್ಲ ಸುದ್ದಿ ಮಾಡಿದಾಗ ಸುಮಾರು 300 ಅಂಗನವಾಡಿ ಕೇಂದ್ರದಲ್ಲಿ 2 ತಿಂಗಳಿಂದ ಫುಡ್ ಸಪ್ಲೈ ಆಗಿಲ್ಲ ಅನ್ನೋ ವಿಚಾರ ಬಂದಿತ್ತು. ನಿನ್ನೆ ನಾನೇ ಅದು ಸುದ್ದಿ ಕೂಡ ಹೇಳಿದ್ದೆ, ನಿಮ್ಗೆ ಯಾಕೆಂದ್ರೆ ಬಂದಿದ್ಯ ಅದು? ಹೌದು ಸರ್, ಅದು ಸ್ವಲ್ಪ ತಡ ಆಗಿತ್ತು. ನಂತರ ಡಿಸಿ ಅವರ ಹತ್ರನೇ ಅವ್ರನ್ನ ಕರ್ಕೊಂಡು ಹೋಗಿ ಈ ತರ ತಡ ಆಗ್ತಿದೆ ಅಂತ ಹೇಳಿ ಮಾತಾಡಿಸಿ ಇಮಿಡಿಯೇಟ್ ಆಗಿ ಸಪ್ಲೈ ಕೊಡಿಸಿದ್ರು, ಟಾಕೆಟ್ ಮಾಡಿಸಿ ಇದ್ ಮಾಡಿದ್ದೆ. ಓಕೆ, ಇವಾಗ ಸಪ್ಲೈ ಆದ್ರೆ ಫುಡ್ ಅಲ್ಲಿ ಏನಿದೆ ಅಂತಂದ್ರೆ ಲಾಭ ಬೇಡ ಸೀಲ್ ಅವರೇ ಹಾಕಿದ್ರೆ ಅದು ಕೂಡ ಒರಿಜಿನಲ್ ಸೀಲ್ ಅಲ್ಲ. ಜೊತೆಗೆ ಅಲ್ಲಿರುವಂತ ಆಹಾರದಲ್ಲಿ ಹುಳ ಎಲ್ಲ ಕೂಡ ಬರ್ತಾ ಇದೆ. ಏನ್ ಮಾಡ್ಬೇಕು ಮೇಡಮ್ ಇದಕ್ಕೆ? ನಾನು ಇಮಿಡಿಯೇಟ್ ನಾನು ಏನಾದ್ರು ಸಿಡಿಕ್ಲಲ್ಲ ಅಲ್ಲಿ ಸ್ಟಾಪ್ ವಿಸಿಟ್ ಮಾಡಿ ಅದೇನಿದೆ ಆಕ್ಚುಲಿ ಇದನ್ನ ನನ್ಗೆ ಇದ್ ಮಾಡು ಅಂತ ಹೇಳ್ತೀನಿ ಸರ್. ಆ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಮಾಡ್ಲಿಕ್ಕೆ ಮಾಡ್ತೀನಿ. ಮೇಡಮ್ ಇವಾಗ ಪ್ರತಿ ತಿಂಗಳು ಕೂಡ ಫುಡ್ ಸಪ್ಲೈ ಆಗ್ಬೇಕು ಆರ್ಡರ್ ಇರ್ತಾವಲ್ಲ, 2 ತಿಂಗಳು ಡಿಲೇ ಆಗುತ್ತಿದ್ರೆ ಯಾವ ಕಾರಣಕ್ಕೋಸ್ಕರ ಆಗ್ಬೋದು ಇದು ಸರ್? ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅಲ್ಲಿ NSPCL ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವ್ರದ್ದು ಸಿಕ್ಕಾಬಟ್ಟೆ ಬ್ಯಾಲೆನ್ಸ್ ಗಳನ್ನ ಉಳಿಸ್ಕೊಂಡಿದ್ದಾರೆ, ಹಂಗಾಗಿ ಅವರಿಗೆ ಖರೀದಿ ಮಾಡ್ಲಿಕ್ಕೆ ಮತ್ತೆ ಸಪ್ಲೈ ಕೊಡ್ಲಿಕ್ಕೆ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು. ಸೊ ಹಂಗಾಗಿ ಅದನ್ನ ನಾನು ಇದ್ ಮಾಡ್ಕೊಂಡು, ಬಟ್ ಅದಕ್ಕೆ ನಾವು ನಮ್ಮಿಂದ ಯಾವ್ದೇ ಬಾಕಿಗಳನ್ನ ಮುಗಿಸ್ಕೊಂಡಿಲ್ಲ. ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದು ಸರ್ಕಾರದವರ ಅಥವಾ ಮಧ್ಯಮವರ್ತಿಗಳ? ಇಲ್ಲ ಇಲ್ಲ ಇಲ್ಲ, ಅವರೇ ಪೇಮೆಂಟ್ ಗಳನ್ನ ದೋಷ ಹೊರಗಡೆಯಿಂದ ಖರೀದಿ ಮಾಡಿರೋದಕ್ಕೆ ಪೇಮೆಂಟ್ ಗಳನ್ನ ಮಾಡಿಲ್ಲ. ಸೊ ಹಂಗಾಗಿ ಅವರಿಗೆ ಯಾರು ಫುಡ್ ಕೊಡ್ತಾ ಇರಲಿಲ್ಲ ಅನ್ನೋದು ಮಾಹಿತಿ ಇತ್ತು ನನಗೆ. ಅದಕ್ಕೆ ನಾನು ಮಾತಾಡ್ಬಿಟ್ಟು ಅದನ್ನ ಡಿಸಿ ಅವ್ರ ಗಮನಕ್ಕೂ ತಂದು ಅದನ್ನ ಅವರಿಗೆ ಟಾರ್ಗೆಟ್ ಮಾಡುತ್ತೆ. ಯಾಕಂದ್ರೆ ಈಗ ನಾವು ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಿರುವಾಗ ಅವರು ನೀಟ್ ಆಗಿ ನಮ್ಗೆ ಫುಡ್ ಅನ್ನ ಖರೀದಿ ಮಾಡಿ ಸಪ್ಲೈ ಕೊಡ್ಬೇಕು. ಮೇಡಮ್ ಒಂದು ಏನಾಗುತ್ತೆ ಮೇಡಮ್, ಮತ್ತೆ ಅವ್ರ ಸಮಸ್ಯೆ ವಿದ್ಯಾರ್ಥಿ ಮನೆಯಲ್ಲ ಇರುತ್ತೆ. ಬಟ್ ನಾನು ಹೇಳಿದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ದೇನಂತಂದ್ರೆ, ನೀವು ಮನೆಯಲ್ಲಿ ಮಕ್ಕಳುಗಳನ್ನ ನೋಡಿರ್ತೀರ ಅಥವಾ ಅಕ್ಕಪಕ್ಕದ ಮನೆ ಮಕ್ಕಳು ನೋಡಿರ್ತೀರ, ನೀವು ಒಂದು ಒಳ್ಳೆ ಪೊಸಿಷನ್ ಇದ್ದೀರ. ಆದ್ರೆ ಈ ರೀತಿಯಾಗಿ ಎಲ್ಲ ಒಂದ್ ಕಡೆ ಆ ಮಕ್ಕಳಿಗೆ ಅಥವಾ ಗರ್ಭಿಣಿಯರಿಗೆ ಈ ರೀತಿ ಫುಡ್ ಸಿಗುತ್ತೆ ಅಂತ ನಿಮ್ಗೆ ಬೇಸರ ಆಗುತ್ತಿಲ್ಲ ಮೇಡಮ್ ಹೇಳಿ? ಆತರ ಎಲ್ಲೂ ಕೂಡ ಮಾಡಬಾರ್ದು. ಅಲ್ಲ, ಬೇಸರ ಆಗುತ್ತಿಲ್ಲ ಮೇಡಮ್? ಹೌದು, ಖಂಡಿತ ಆಗುತ್ತೆ. ನಾನು ಹೇಳಿದ್ರೆ ಮೇಡಮ್, ಯಾಕಂದ್ರೆ ಜನರಿಗೆ ಆತರ ಇಮಿಡಿಯೇಟ್ ಅದು ಏನಾದ್ರೂ ಆತರ ಈ ಇರೋನ್ನೆಲ್ಲ ನಾನು ವಾಪಸ್ ಇದು ಮಾಡಿ ನೀಟಾಗಿ ಚೆನ್ನಾಗಿರೋದನ್ನ ನಾನು ಕೊಡ್ತೀನಿ. ಅಲ್ಲಿರುವಂತಹ ಜನರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ನಂಬಿಕೆ ಇದೆ, ನಮಗೆ ಸ್ಪಂದಿಸ್ತಾರೆ ನಂಬಿಕೆ ಇದೆ. ಧನ್ಯವಾದ ಮಾತಾಡಿದ್ದೆ. ನೋಡ ಮತ್ತೆ ಹೇಳಿದರೆ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅದು ಏನೇನು ಕಾರಣಕ್ಕೋಸ್ಕರ ಪೇಮೆಂಟ್ ಡಿಲೇ ಆಗುತ್ತೆ, ಅದೆಲ್ಲ ಏನೇನು ಮಾಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನ ಸರಿ ಮಾಡ್ತಾರೆ ನೋಡೋಣ. ವಾಪಸ್ ಬರ್ತಾರೆ.